ಇದರ ಅಗತ್ಯ ತುಂಬಾ ಇತ್ತು. ತುಂಬ ನೋವಿನಲ್ಲಿ ತುಂಬ ಕಷ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ, ಅದಕ್ಕೆ ಒಂದು ಪರಿಹಾರವಾಗಲಿ ಅಂತ ದೇವ್ರಿಗೂ ನಾವು ಒಂದು ಹೋಮ ಹವನ ಮಾಡೋ ಮೂಲಕ ನಮ್ಮ ಕಷ್ಟಗಳಿಗೆ ಒಂದು ದಾರಿ ಹುಡುಕುವ ಕೆಲಸ ಅಷ್ಟೆ. ಇವತ್ತಿನ ಪೂಜೆ ಆದ ಬಳಿಕ ಖಂಡಿತ ಅನಿಸುತ್ತೆ, ಒಂದು ದೇವರ ಆಶೀರ್ವಾದ ಖಂಡಿತ ಸಿಗುತ್ತೆ. ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬರಬೇಕು ಕನ್ನಡ ಚಿತ್ರರಂಗಕ್ಕೆ ಅನ್ನೋದು ಒಂದೇ ಉದ್ದೇಶ. ಒಂದಷ್ಟು ಅಪಸ್ವರಗಳು ಕೂಡ ಕೇಳಿ ಬಂತು ಇವತ್ತಿನ ಪೂಜೆ ಪುನಸ್ಕಾರಗಳ ಬಗ್ಗೆ. ಅಲ್ಲ, ಮಾಡೋದ್ರಿಂದ ಯಾರಿಗೇನು ಅನ್ಯಾಯ ಅಂತೂ ಆಗ್ತಿಲ್ಲ ತಾನೆ? ಯಾರಿಗಾದ್ರೂ ಏನಾದರೂ ಅನ್ಯಾಯ ಆಗ್ತಿದೆಯಾ? ಕೆಲವ್ರು ಸುಮ್ಮನೆ ಪ್ರತಿಯೊಂದಕ್ಕೂ ಏನಾದರೂ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಬೇಕು ಅಥವಾ ಅದರ ಬಗ್ಗೆ ಒಂದು ನೆಗೆಟಿವ್ ಆಗಿ ಮಾತಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮಾತಾಡ್ತಾರೆ. ಅಂಥವ್ರು ಮುಂದೆ ಬಂದು ನಮ್ಮ ಚಿತ್ರ ಪರಿಶ್ರಮಕ್ಕೆ ಏನಾದರೂ ಮಾಡ್ತಾ ಇದ್ದಾರ ಅನ್ನೋ ಒಂದು ಕ್ವೆಶ್ಚನ್ ನಂದು. ನಮಗೂ ಬೇಜಾರಾಗುತ್ತೆ ಇಂಥ ಒಂದು ಹೇಳಿಕೆಗಳನ್ನು ನೋಡಿ. ಏನೇನೋ ಫ್ರೀಯಾಗಿ ಸಲಹೆಗಳನ್ನೆಲ್ಲ ಕೊಡ್ತಾರೆ, ಮಾಡಲಿ ಒಳ್ಳೆಯದು, ಎಲ್ಲರ ಅಡ್ವೈಸೂ ವೆಲ್ಕಮ್ಮೆ. ಆದರೆ ಆ ಒಂದು ಅಡ್ವೈಸ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಅವರುಗಳಿಂದ ಯಾವ ರೀತಿಯ ಒಂದು ಸಪೋರ್ಟು ಸಹಕಾರ ಸಿಗ್ತಾ ಇದೆ ಅನ್ನೋದು ನಾವು ಕ್ವೆಶ್ಚನ್ ಮಾಡಬೇಕಾಗುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿ ಒಬ್ಬ ನಟರಿಗಾಗಿ ಈ ಪೂಜೆ ಅನ್ನುವಂಥದ್ದು ಒಂದಷ್ಟು ಗಾಸಿಪ್ಗಳು ಜೊತೆಗೆ ಚರ್ಚೆಗಳು. ದರ್ಶನ್ ಅವರಿಗಾಗಿ ಪೂಜೆನ ಅವರ ಅಭಿಮಾನಿಗಳು, ಅವ್ರ ಮನೆಯವರು, ಅವ್ರ ಹತ್ತಿರದವರು ಎಲ್ಲ ಟೆಂಪಲ್ಸಲ್ಲಿ ದೇವಸ್ಥಾನಗಳಲ್ಲಿ ಮಾಡಿ ಇಲ್ಲಿಗೆ ಬಂದು ಮಾಡಬೇಕು ಅನ್ನೋ ಇದೇನಿಲ್ಲ. ಇದೆಲ್ಲ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೊರಟಾಗ ಇಂಥ ಒಂದು ಅಪಸ್ವರಗಳು ಬಂದೇ ಬರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ದೇವರು ದೇವತೆಯರೂ ಮಾಡಬೇಕಾದ್ರೆ ಏನಾದರೂ ಒಂದು ಒಳ್ಳೆಯ ಶುಭ ಕಾರ್ಯ ಆವಾಗ್ಲೂ ಬಂದು ರಾಕ್ಷಸರು ಒಂದಷ್ಟು ಕಷ್ಟ ಕೊಡೋರಂತೆ. ಸೊ ಇದರಲ್ಲಿ ಆಶ್ಚರ್ಯ ಪಡೋವಂಥದ್ದು ಏನಿಲ್ಲ, ಇದು ಒಬ್ಬರ ಒಂದು ಅದೇನು ಒಳ್ಳೇದಾಗಲಿ ಅನ್ನೋದಕ್ಕೆ ಮಾಡೋದಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಅಷ್ಟೆ. ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಬೇಕಾದ್ರೆ ಇಂಥ ಒಂದು ಕಾರ್ಯಕ್ಕೆ, ಆದರೆ ನಿಮ್ಮ ಸಹಕಾರ ನಿಮ್ಮ ಪಾರ್ಟಿಸಿಪೇಷನ್ ಇದ್ದರೆ ಸಂತೋಷ, ಇಲ್ಲಾಂದರೆ ಸುಮ್ಮನೆ ಆದರೂ ಇದ್ದರೂ ಓಕೆ. ಅದಕ್ಕೆ ನೆಗೆಟಿವ್ ಮಾತಾಡೋದ್ರಿಂದ ಯಾರಿಗೂ ಒಳ್ಳೆಯದು ಅಂತೂ ಆಗಲ್ಲ. ಇವತ್ತು ಎಲ್ಲ ಇಲ್ಲಿರೋದು ಚಿತ್ರರಂಗದಲ್ಲಿ ಕಷ್ಟಪಟ್ಟು ಏನೆಲ್ಲ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಅವರ ಪರವಾಗಿ ಒಂದು ಪ್ರಯತ್ನ ಅಷ್ಟೆ. ಸರ್ ಮಾತಾಡ್ತಾ ಒಂದು ನಮ್ಮ ಹಿರಿಯರಲ್ಲಿದ್ದ ಒಗ್ಗಟ್ಟು ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ರು ಮೇಡಮ್ ಮೊನ್ನೆ. ಸೊ ಅದೇ ರೀತಿ ನಮ್ಮ ಹಿರಿಯ ನಟರಲ್ಲಿದ್ದಂಥ ಒಗ್ಗಟ್ಟು ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ಹೇಳ್ತಿದ್ರು. ಅದೇ ರೀತಿಯಾಗಿ ಇವತ್ತು ಸಾಕಷ್ಟು ಕಲಾವಿದರು ನಟ ನಟಿಯರು ಬಂದಿಲ್ಲ, ಗೈರಾಗಿದ್ದಾರೆ ಮೇಡಮ್. ಆ ಪೂಜೆ ಈ ಪೂಜೆ ಬಗ್ಗೆ ಏನು ಹೇಳ್ತೀರಾ? ಇದು ಸ್ವಲ್ಪ ಬೇಜಾರೇನು ವಿಷಯನೇ, ಯಾಕೆಂದರೆ ಅಂಬರೀಷ್ ಅವರ ಒಂದು 20 ವರ್ಷದ ಎಫರ್ಟು ಶ್ರಮ ಈ ಒಂದು ಕಲಾವಿದರ ಭವನ ಆಗೋಕ್ಕೆ, ಅವರ ಅಷ್ಟು ಕಷ್ಟಪಟ್ಟು ಏನೆಲ್ಲ ಅವರು ಎಕ್ಸಸೈಸ್ ಮಾಡಬೇಕಿತ್ತು ಇದನ್ನು ಒಂದು ಕನಸನ್ನು ರಾಜ್ಕುಮಾರ್ ಅವರ ಕನಸನ್ನು ನನಸು ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಅವರು ಆವಾಗ್ಲೂ ಫಸ್ಟು ಇನಾಗ್ರೇಷನ್ ನಡೆದಾಗ ಎಲ್ಲ ಕಲಾವಿದರನ್ನ ಕರೆದು ಒಂದೇ ಮಾತು ಹೇಳಿದ್ರು, ಇದು ನನಗೋಸ್ಕರ ಅಲ್ಲ, ನಾನಿರೋದಿಲ್ಲ, ಇದನ್ನು ನೀವೆಲ್ಲರೂ ಬಳಸ್ಕೋಬೇಕು ಕಲಾವಿದರಿಗೆ, ಎಲ್ಲರೂ ಒಟ್ಟಾಗಿ ಸೇರೋಕ್ಕೆ ಒಂದು ಸೂರ್ ಬೇಕು ನಮ್ಮಲ್ಲಿ, ಅದು ಇಲ್ಲ, ಬೇರೆ ಎಲ್ಲ ಇಂಡಸ್ಟ್ರೀಲಿದೆ ನಮ್ಮಲ್ಲಿ ಆಗಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಮಾಡಿದ್ದು, ಉಳಿದಿದ್ದು ಅವ್ರಿಗೆಲ್ಲರಿಗೂ ಬಿಟ್ಟಿತ್ತು. ನೋಡಿ, ಇದಕ್ಕೂ ನಮಗೆ ಸಂಬಂಧನೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ಅಲ್ಲಿ ಸಂಬಂಧಪಟ್ಟ ಯಾರು ಕಮಿಟಿಲಿದ್ದಾರೆ, ಮೆಂಬರ್ಸ್ ಯಾರಿದ್ದಾರೆ, ಸೆಕ್ರೆಟ್ರಿ ಟ್ರೆಜರರ್ ಎಲ್ಲ ಇದ್ದಾರೆ, ಅವ್ರ ಹತ್ರ ನಿಮ್ಮ ಮಾಹಿತಿ ತಗೊಂಡ್ರೆ ಬೆಟರ್. ನಾನಷ್ಟು ಅಂಬರೀಷ್ ಅವರು ಅಲ್ಲಲ್ಲ, ಅಂಬರೀಷ್ ಅವ್ರು ಇದ್ದಾಗಲೂ ನಾನಷ್ಟು ಈ ಅಂದರೆ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ, ಈಗಲೂ ಆಗೋದು ಸರಿ ಹೋಗಲ್ಲ. ಮುಂದಕ್ಕೆ ಏನು ನಡೆಯುತ್ತೆ, ಎಲೆಕ್ಷನ್ ನಡೀಲೇಬೇಕು, ನಾನು 3 ವರ್ಷದಿಂದ ಹೇಳ್ತಾನೆ ಬಂದಿದ್ದೀನಿ, ಒಂದು ವ್ಯವಸ್ಥಿತವಾಗಿ ನಾವು ಇಲ್ಲ ಎಲೆಕ್ಷನ್ ಮಾಡಬೇಕು, ಅದೇನೆಲ್ಲ ನಾರ್ಮ್ಸು ಗೈಡ್ಲೈನ್ಸ್ ಇದೆ ಅದನ್ನು ಫಾಲೋ ಮಾಡಲೇಬೇಕು,
ಯಾವುದೇ ಕಾರಣಕ್ಕೂ ಅಂಬರೀಷ್ ಅವರ ಹೆಸರಿಗೆ ಅವರು ಪಟ್ಟ ಕಷ್ಟಕ್ಕೆ ಒಂದೇ ಒಂದು ಕಪ್ಪು ಚುಕ್ಕಿ ಆದರೂ ಕಳಂಕನಾದರೂ ಬರದೇ ಇದ್ದಂಗೆ ನೋಡ್ಕೊಳ್ಳಿ ಅನ್ನೋವಂಥ ಮಾತನ್ನು ನಾನು ಹೇಳಿದ್ದೀನಿ. ಮುಂದಕ್ಕೆ ಅದು ನಡೆದೇ ನಡೆಯುತ್ತೆ, ಖಂಡಿತ ಅದು ನಡೆದೇ ನಡೆಯುತ್ತೆ. ಅದು ಓಪನ್ ಆಗಿ ಪಾರದರ್ಶಕವಾಗಿ ನಡೀಬೇಕು. ಅದೊಂದು ಅಷ್ಟೇ, ನಾಳೆ ಯಾವ ಶ್ರೀಮಂತನೂ ಇಲ್ಲ. ನಿಮಗೆ ತಪ್ಪು ನ್ಯೂಸು, ಎಲ್ಲ ನ್ಯೂಸ್ ಇದ್ದಾಗ ನಾನೇ ನಿಮ್ಗೆಲ್ಲರಿಗೂ ತಿಳಿಸ್ತೀನಿ, ಎಲ್ಲ ಹೇಳ್ತೀನಿ.